ಸುಲ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನು ಯಾರು ಹೊರಬೇಕಾಗಾದ್ರೆ ಅವ್ರದ್ದು ಒಂದೇ ಉದ್ದೇಶ ಹೊರಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನು ಯಾರು ಹೊರಬೇಕಾಗಾದ್ರೆ ಇವತ್ತು 47ರಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನ ವಿಭಜನೆ ಮಾಡಿದ್ರು ಇದೇ ಕಾಂಗ್ರೆಸ್ ನೋಡಿ ಭಯೋತ್ಪಾದನೆ ಹೆಸರಲ್ಲಿ ಅವರ ಸಮಾಧಾನ ಕೇಳ್ತಾ ಇಲ್ವಾ? ಮತ್ತೆ ಅವ್ರ ಸಮಾಧಾನ ರಾಜಕೀಯಕ್ಕೆ ತರಬೇಕು. ನಿಮ್ಗೆ ಸೀರಿಯಸ್ ಅದು ಬಿಟ್ಟು ಪಾಲಿಟಿಕ್ಸ್ ಮಾತಾಡ್ತಾರೆ. ರಾಜಕೀಯ ಮಾಡ್ಬೇಕು ಇವತ್ತು ಕಾಲೇಜ್ ಇಲ್ಲ ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ, ಎಲ್ಲ ಕೇಳ್ತಿದ್ದಾರೆ. ನೀವು ಚೆನ್ನಾಗಿ ಮಾತಾಡ್ತೀರಿ, ಪಾಲಿಟಿಕ್ಸ್ ನೀವು ಮತ್ತೆ ನೀವು ಪಾಲಿಟಿಕ್ಸ್ ಅಂತ ನೀವು ಅನಗತ್ಯವಾಗಿ ತೊಂದರೆ ಆಗ್ತದ. ನೀವು ಫಸ್ಟ್ ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರ ಬೈಕ್ ಕೆಲಸ ಮಾಡಿ ದಯವಿಟ್ಟು ನೋಡಿ. ಆಯ್ತು, ನೆಕ್ಸ್ಟ್ ಸರ್ಕಾರ ಉತ್ತರ ಕೊಡಿ. ಒಂದ್ ನಿಮಿಷ ಅಧ್ಯಕ್ಷರೇ, ಒಂದ್ ನಿಮಿಷ. ಆಯ್ತು, ಒಬ್ರು ಮಾತಾಡ್ಲಿ. ದಯವಿಟ್ಟು ಅಧ್ಯಕ್ಷರೇ, ನಾವು ಅವರು ಸ್ವಲ್ಪ ಉದ್ದೇಶಪೂರ್ವಕವಾಗಿ ಪ್ರಚೋದನಾತ್ಮಕವಾಗಿ ಮಾತಾಡಿದ್ರು ಕೂಡ ಮಧ್ಯ ಪ್ರವೇಶ ಮಾಡಬಾರದು ಅಂತ ಸುಮ್ಮನೆ ಇದ್ದೇನೆ. ದುರ್ಲಭ ಅವರ ಉದ್ದೇಶ ಅವ್ರು ಮಾತಾಡ್ತಿದ್ದಾರೆ. ವಾಸ್ತವಾಂಶ ವಿಶ್ಲೇಷಣೆ ಪ್ರಚೋದನೆ ಮಾಡೋದಕ್ಕೋಸ್ಕರ ನಮ್ಮ ತಾಳ್ಮೆ ಸ್ವಾತಂತ್ರ್ಯ ಕೇಳಿ, ಸ್ವಲ್ಪ ಕೇಳಿ. ಸುನಿಲ್ ಮಾತಾಡ್ತಾರೆ, ಬಗ್ಗೆ ಏನು ಮಾತಾಡಿದ್ದಾರೆ? ಉತ್ತರ ಕೊಡಬೇಕಾದ್ರೆ ಮಾತಾಡಿದ್ದಾರೆ. ನಾನು ದಯವಿಟ್ಟು ತಾವು ಕಡತದಿಂದ ತೆಗೆಯಬೇಕು ಹಾಗೂ ಅವ್ರು ಮಾತಾಡ್ಲಿ, ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ಆದ್ರೆ ವಿಷಯದ ಬಗ್ಗೆ ವಾಸ್ತವಕ್ಕೆ ಹತ್ತಿರವಾಗಿ ಏನಾದ್ರೂ ಮಾತಾಡ್ಲಿ, ನಾವು ತಾಳ್ಮೆಯಿಂದ ಕೇಳ್ತೇವೆ. ಅವ್ರದ್ದು ಒಂದೇ ಉದ್ದೇಶ, ಹೊರಗಡೆ ಸಮಾಜದಲ್ಲಿ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ. ನಾನು ಹೇಳ್ತಾ ಇರೋದು ಆಯ್ತು, ಬಿಜೆಪಿ ಅವರು ಬೆಂಗಳೂರಿಗೆ ಅಧ್ಯಕ್ಷರೇ ನಾವು ಚರ್ಚೆಗೆ ಸಿದ್ಧರಿದ್ದೀವಿ. ನಾವು ಆಸಿಫ್ ಸೇಠ್, ನಾವು ಯಾವ ಚರ್ಚೆಯಿಂದ ನಾವು ಕೂಡ ಹೊರಗೆ ಹೋಗೋ ಪ್ರಶ್ನೆ ಇಲ್ಲ. ಎಲ್ಲದನ್ನು ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಸುನಿಲ್, ನಾನು ಹೇಳ್ತಾ ಇರೋದು ಏನಂತಂದ್ರೆ, ನಾನು ಸ್ವಾಮಿ ಅವರೇ ಮಾನ್ಯ ಅಧ್ಯಕ್ಷರೇ, ಸುನಿಲ್ ಮುಗಿಸ್ಬಿಡ್ತೇನೆ ಅಧ್ಯಕ್ಷರೇ. ಆಯ್ತು, ಎರಡನೇ ನಿಮಿಷ ಮುಗಿಸ್ಬಿಡ್ತೇನೆ. ನಾನು ಯಾವ್ದನ್ನು ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ ಯಾವ ಪಾರ್ಟಿ, ಯಾವ ಪಾರ್ಟಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ ಅಂದ್ರೆ ಅವತ್ತು ಈ ದೇಶದ ಬಗ್ಗೆ ಕಳಕಳಿ ಇರ್ಲಿಲ್ಲ ಅಂತ. ಏನಾಯ್ತಪ್ಪ ಕಳಕಳಿ ಇರ್ಲಿಲ್ಲ? ಅದು ಸಭೆ ಚರ್ಚೆ ಮಾಡಿ ಮಾತಾಡ್ತಾರೆ. ಯಾವ ಪಾರ್ಟಿ
ಮಾಡಿ ನಿಮ್ಮ ಕಾರಣಕ್ಕೆ ಇವತ್ತು ಇವರಿಗೆ ಸತ್ಯ ಹೇಳಿವರಿಗೆ ಅಧ್ಯಕ್ಷ ಅಸಮರ್ಥ ಹೋಮ್ ಮಿನಿಸ್ಟರ್ ಮಿನಿಸ್ಟರ್ ನಿಮ್ಮ ಕೇಂದ್ರದವರು ಪುಲ್ವಾಮಾದಲ್ಲಿ ಸಾಕ್ಷಿ ಮಲ್ಲಿಕ್ ಅವರೇಷನ್ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿಮ್ ಗೌರ್ನರ್ ಕೇಳ್ತಾ ಇರೋದು ಬರೀ ರಾಜಕೀಯಕ್ಕೆ ಬಳಸ್ತಾರೆ ಅಧ್ಯಕ್ಷರೇ ಉದ್ದೇಶ ಏನ್ ಇವ್ರದು ಈಗ ಸೋಲ್ಜರ್ಸ್ ಎಲ್ಲಿದೆ ಈಗ ನಾನು ಹೇಳ್ತೀನಿ ಈಗ ಒಂದ್ ಸೆಕೆಂಡ್ ಈಗ ಅಲ್ಲ ನೀವು ಅಧ್ಯಕ್ಷರೇ ನಾನು ನಮ್ಮಲ್ಲಿ ಮನವಿ ಮಾಡೋದು ತಾವು ಅವರಿಗೆ ಯಾವ ವಿಷಯಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಮಾತಾಡ್ಲಿ. ಪುಲ್ವಾಮಾ ಮಾತಾಡಿದ್ರೆ ನಮಗೂ ಗೊತ್ತು 40 ಜನ ಸತ್ತವರಿಗೆ ಕಾರಣ ಯಾರು ಕಾರಣ ಯಾರು ಅಂತ ಹೇಳಕ್ಕಾಗಿಲ್ಲ. ಆಯ್ತು ನಿಮ್ಮ ಅಯೋಗ್ಯ ಸರ್ಕಾರ ನಿಮಗೆ ಯಾರು ಕಾರಣ ಯೋಗ್ಯತೆ ಇಲ್ಲ ನಿಮಗೆ ನೀವೀಗ ಮುಂದುವರಿಸಬೇಕು ಇದನ್ನ ಪರಿಹಾರ ಆಗ್ಬೇಕು ಇವರು ಆಯ್ತು ಅಯೋಗ್ಯ ಸರ್ಕಾರ ಸರಿಗ ಅನಿಸೀಗ ಅಯೋಗ್ಯ 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 ಅವ್ರು ಈಗ ಹೇಳ್ತೇನೆ ನಿಮಗೆ ಮತ್ತೆ ನೀವು ಹೇಳ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.